ಏನು ಅಂತ ಹೇಳಿದ್ರೆ ಸರ್ ದಯವಿಟ್ಟು ಕುತ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ಒಂದು ಚಿಕ್ಕ ಸನ್ಮಾನ. ರಂಗಭೂಮಿ ಕಲಾವಿದರು ಒಬ್ಬ ಆದರ್ಶ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಂಥ ಒಂದು ಮನೆ ಆಗದೆ ಇರುವಂತಹ ದಿನ ರಂಗಾಯಣ ರಘು ಹಾಗೆ ನಿಮ್ಮ ಬದುಕಿನಲ್ಲಿ ಅಂತ ಹೇಳ್ಬೋದಾದಂತಹ ಒಂದು ಕ್ಷಣ ಇದು. ದಯವಿಟ್ಟು ನೀವು ಕುತ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಜೋರಾದ ಚಪ್ಪಾಳೆ. ರಂಗಾಯಣ ರಘು ಅವರದ್ದು ದೊಡ್ಡ ಕುಟುಂಬ, ಅಂದ್ರೆ ಅವರನ್ನ ಪ್ರತಿನಿಧಿಸ್ತಾ ಇದ್ದಾರೆ ಈಗ ಈ ಚಿಕ್ಕ ಕುಟುಂಬ. ದಯವಿಟ್ಟು ಆಸೀನರಾಗಬೇಕಾಗಿ ಕೇಳ್ಕೊಳ್ತೀನಿ ಸರ್. ಹಾಗೆ ಒಂದು ಚಿಕ್ಕ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇರುವಂಥದ್ದು ಚಿಕ್ಕ ಸನ್ಮಾನ ಅಂತ ಹೇಳ್ಬೋದು, ಆದರೆ ಅದರ ಬೆಲೆ ಪ್ರೈಸ್ಲೆಸ್ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಮಾತನಾಡುವ ತುಂಬಾ ಇಷ್ಟಪಡುವಂತಹ ವಿಚಾರ ಅಂತ ಹೇಳಿದ್ರೆ, ರಂಗಾಯಣ ತಂಡದಲ್ಲಿ ಇರಬೇಕಾದ್ರೆ ಸಾಕಷ್ಟು ಊರುಗಳನ್ನೆಲ್ಲ ಸುತ್ತಾಡ್ತಾ ಇದ್ರಂತೆ. ಹಾಗೆ ಪ್ರತಿ ಊರು ನೀರಿನ ಜೊತೆಗೆ ಆ ಹಳ್ಳಿಯ ಆ ಊರಿನ ಸೊಗಳನ್ನ ಆಸ್ವಾದಿಸ್ತಾ ಪ್ರತಿ ಪಾತ್ರದಲ್ಲಿ ಅವರು ನಟಿಸಿರುವಂತಹ ಪ್ರತಿ ಪಾತ್ರದಲ್ಲೂ ಕೂಡ ಆ ಭಾಷೆನ ಕನ್ನಡದ ಆ ಡೈಲಾಗ್ಗಳನ್ನ ಭಾಷೆಯನ್ನ ತರುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಡೈರೆಕ್ಟರ್ಸ್ ಆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಅವರಿಗೆ ಮನಃಪೂರ್ವಕವಾಗಿ ಸನ್ಮಾನವನ್ನು ಮಾಡ್ತಾ ಸಾಕಷ್ಟು ಯಶಸ್ಸು ಆಯಸ್ಸು ಆರೋಗ್ಯ ಸಂಪತ್ತು ಐಶ್ವರ್ಯ ಎಲ್ಲವೂ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಶಾಖಾಹಾರಿ ತಂಡದಿಂದ ಈ ವಿಶೇಷವಾದಂತಹ ಬಿರುದು ಅಭಿನಯಾಸುರ ರಂಗಾಯಣ ರಘು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ನೆನಪಿಸಿಕೊಳ್ತಾ ಹಾಗೆ ಮತ್ತಷ್ಟು ಕೆಲಸಗಳು ಈ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮಿಂದ ಆಗೋದಿದೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾ ಆಶಿಸ್ತಾ ನಮ್ಮ ಬೆಂಬಲ ನಿಮ್ಮ ಜೊತೆಯಲ್ಲಿ ಸದಾಕಾಲ ಇದೆ ಅಂತ ಹೇಳ್ತಿದ್ದಾಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಸರ್. ಹಾಗೆ ಸನ್ಮಾನ ಮಾಡಿದಂತಹ ನಮ್ಮ ಸಿನಿಮಾ ಕೆಲಸ ಆಗ್ಬೋದು, ಅದೊಂಥರ ಸೈಜ್ ಕೂಡ ಅದೇ ಇರುತ್ತೆ. ಅದಕ್ಕಿಂತ ನನಗೆಷ್ಟು ತಾಳ್ಮೆ ಇದೆ ಅದಕ್ಕಿಂತ ಕಷ್ಟಪಟ್ಟು ತಾಳ್ಮೆ ಆಗಿದ್ದು ಇದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ನನ್ನ ಮಗಳದು 10ನೇ ತಾರೀಕು ಅವಳೇ ಡೈರೆಕ್ಟ್ ಮಾಡಿರೋ ನಾಟಕ ಮಾಡ್ತಿದ್ದಾರೆ. ಅವಳಿಗೆ ಸ್ವಲ್ಪ ನೀವೆಲ್ಲ ಮಿಸ್ ಮಾಡಿ, ಯಾಕಂದರೆ ಅವ್ಳು ಫಸ್ಟ್ ಡೈರೆಕ್ಟ್ ಮಾಡಿರೋ ನಾಟಕ 10ನೇ ತಾರೀಕು ಶೋ ಆಗ್ತದೆ. ಅದಿನ್ನೊಂದು ಖುಷಿ ವಿಚಾರ, ಯಾಕಂದರೆ ನಮ್ಮ ಗಂಡ ಮಗಳು
ಈಗ ನಾಟಕ ಡೈರೆಕ್ಟ್ ಮಾಡ್ತಿದ್ದಾರೆ ಮಾರಕ್ ಆಗ್ಬಿಟ್ಟು ನನಗೆ ಅಯ್ಯೋ ಇನ್ನು ಹೌದಾ 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 ಅನ್ಕೋತಾನೆ ಇದ್ದೀನಿ. ಈಗ ಅವ್ರು ಡೈರೆಕ್ಟ್ ಮಾಡ್ತಿದ್ದಾರೆ ನನಗೆ ಚುಕ್ಕಿ ಅಂತ ನನ್ನ ಹೆಸರು. ಅದು ನಮ್ಮದು ಪದ್ಮನಾಭನಗರದ ಎಮ್ ಪಿ ಸ್ಪೇಸ್ ಅಲ್ಲಿ ಅಲ್ಲಿ ಹತ್ತನೇ ತಾರೀಕು ಶೋ ಆಗ್ತಿದೆ. ಅದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಆಗಿದೆ ಅಂತ. ಇನ್ನು ಶಾಖಾಹಾರಿ ಬಗ್ಗೆ ಬಂದರೆ ನನಗೆ ಈ ಕತೆ ಅಂದರೆ ನನಗೆ ಫಸ್ಟ್ಗೆ ಹೇಳಿದ ತಕ್ಷಣ ಇದನ್ನು ನನಗೆ ನಾನು ಹೊಸಬರು ಹಡಗುರು ಅಂತ ನೋಡಿಲ್ಲ ಕೆಲವೊಂದು ಒಂದು ಆ ಥರದ ಈ ಹೊಸ ಸಿನಿಮಾದ ನಿರ್ದೇಶನಕ್ಕೆ ಸ್ವಲ್ಪ ಸಮಸ್ಯೆ ನಾವು ಅನುಭವಿಸಿದ್ದೀವಿ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನೋ ಉತ್ಸವದಲ್ಲಿ ಕತೆ ಹೇಳ್ತಾರೆ ಅದು ಮಾಡೋಕ್ಕೆ ಬರೋಲ್ಲ ಆದೊಂದು ತೊಂದರೆ ನಾವು ಅನುಭವಿಸಿದ್ವಿ. ಬಟ್ ಇವ್ರಿಗೆ ಹೇಳಿದ ತಕ್ಷಣ ಅದ್ರ ತಯಾರಿ ಒಂಥರ ನಮ್ಗೆ ಯಾವ ಎಲ್ಲೂ ಇದನ್ನು ಬೇರೆ ಎಲ್ಲೂ ಇದನ್ನು ತೊಗೊಂಡಿಲ್ಲಪ್ಪ ಎರವೂ ತೊಗೊಂಡಿಲ್ಲ ಅಥವಾ ಅನುವಾದ ಮಾಡ್ಕೊಂಡಿಲ್ಲ ಅಥವಾ ರೂಪಾಂತರ ಮಾಡ್ಕೊಂಡಿಲ್ಲ. ಇದನ್ನು ಕ್ಲೀನಾಗೆ ಇವರೇ ಯೋಚನೆ ಮಾಡಿದ್ದಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಆಮೇಲೆ ಮಾಡ ಅಂತಂದಾಗ ಮತ್ತೆ ನನಗೆ ವಿನಯ ಆಗ್ಬೋದು ಗೋಪಾಲ್, ಯಾಕೆಂದರೆ ಇವರಪ್ಪ ನಾವು ತುಂಬ ಆತ್ಮೀಯರು. ಇವರಪ್ಪನ ಬಗ್ಗೆ ಯಾಕೆ ನಾನು ಪಡೆದ ಮನೆ ಮಾತಾಡ್ತೀನಿ ಅಂತಂದರೆ ಇವರು ಗೋಪಾಲ್ ದೇಶಪಾಂಡೆ, ಅವರಪ್ಪ ಧ್ರುವರಾಜ್ ದೇಶಪಾಂಡೆ. ವಿನಾಸಮಣ್ ಟ್ರೈನಾಗಿ ಇವರಪ್ಪ ನಾಟಕ ಒಂದು ಚಾಣಕ್ಯ ಅಂತ ನಾಟಕ ನೋಡಿದ್ವಿ, ಅದನ್ನು ನನಗೆ ಕಣ್ಣು ಕಟ್ಟಿದೆ. ಅಲ್ಲದೆ ಅವನಗುಂದ ಅಂತ ಊರಲ್ಲಿ ಒಂದು ನಾಟಕದ ರೆಪರ್ಟ್ರಿ ಕಟ್ಟಿ ಅಲ್ಲೇ ಎಲ್ಲ ಸಾಕಷ್ಟು ಅಲ್ಲಿನ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಹೊರತ ನಾಟಕ ಮಾಡಿಸಿ ಭಾಳ ದೊಡ್ಡ ಸಾಧನೆ ಮಾಡುವಂಥ ಇವ್ರ ತಂದೆ ಧ್ರುವರಾಜ್ ದೇಶಪಾಂಡೆ. ಎಲ್ಲೂ ಸಂಧಿ ನೋಡ್ತಾ ನೋಡ್ಕೊಂಡು ಇವನು ನಾಟಕ ಕಲ್ತ್ಕೊಂಡು ಗೋಪಿನೂ ಬಿಟ್ಟಿಲ್ಲ ಅಲ್ಲ. ಅವಾಗ ಮೋಸ್ಟ್ಲಿ ನನಗೆ ನಾವು ಇವರು ಕ್ಯಾಂಪ್ ಹೋದಾಗ ಗೋಪಿ ಸಣ್ಣ ಹುಡುಗ ನಾನು ಕೊನೆಗೆ ಕ್ಯಾಂಪಲ್ಲಿ ಇವರು ತುಂಬ ಪಾಪ್ಯುಲರ್ ಒಂದು ಸ್ಕೋರ್ ನಮ್ಮ ಬೆಂಕಿಗೆ ತಲೆ ಬಾಚಿಕೊಳ್ಳಿ ಕೊಡ್ಬೇಕು ಅಂತ ಹೇಳ್ತೀನಲ್ಲ ಹಾಗೆ ಇವರು ಇದು ದುರ್ಗಂಧದ ಸಮಯ ಬ್ಯಾಳೆ ಬ್ಯಾಳೆ ಅಂತಿದ್ರು ಆ ಥರದ್ದು ಇಲ್ಲಿ ನಾಟಕನ ಶುರು ಮಾಡ್ತಿದ್ರು. ಆಮೇಲೆ ನಮ್ಮ ಧಾರವಾಡ ಪ್ರತಿಭೆ ವಿನಯ ಆಗ್ಬೋದು, ವಿನಯ ಜೊತೆಗೆ ಜಾಸ್ತಿ ಇಡೀ ಸಿನಿಮಾದ ನನಗೂ ಮತ್ತು ವಿನಯಕ್ಕೆ ಜಾಸ್ತಿ ಸೀನ್ಸ್ ಇದ್ದಿದ್ದು ವಿನಯ್ ಸೊ ಆಲ್ ದಿ ಬೆಸ್ಟ್. ಯಾಕಂದರೆ ನನಗೆ ಯಾವತ್ತೂ ನನಗೊಂದು ಆಸೆ ಇದೆ ನಮಗೆ ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದರು ಬರಬೇಕು, ನಿರ್ದೇಶಕರು ಬರಬೇಕು, ತಂತ್ರಜ್ಞರು ಬರಬೇಕು ಆ ಥರದಲ್ಲಿ ನನಗೆ ತುಂಬ ಅದು. ಯಾಕಂದರೆ ಅವಾಗ ಅದು ಅವಾಗ ಸಾಂಸ್ಕೃತಿಕ ಲೋಕ ಸಂಪತ್ತು ಬದುಕಾಗಿರ್ತದೆ. ಸಂಸ್ಕೃತಿ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ನೀವು ಹೇಳೋದಕ್ಕೆ ಮಾಡ್ತೀರಾ, ಅದನ್ನು ತೋರಿಸ್ತೀರಾ, ಅದನ್ನು ನಾನು ಹೌದು ನನ್ನ ಊರಿನ ಕತೆ ಹೇಳಬೇಕು ಅನ್ನೋ ದಾವ ಅಂತ ಇರುತ್ತೆ. ಹಂಗಾಗಿ ನನಗೆ ಇವನು ಇದು ಹುನಗುಂದ ಬಿಜಾಪುರ ಅದು ಧಾರವಾಡ ಅದು ಬೆಂಗಳೂರು ಪಕ್ಕ ಬೆಂಗಳೂರು ಹೀಗೆ ಶಿರ್ಸಿ ಆಗೋಣ ನೋಡ ಮತ್ತೆ ನೋಡ ಶಿರ್ಸಿ ಬಂದರೆ ನನ್ನ ಕ್ಯಾಮ್ರಾ ಬಂದಬೇಕು ಅಂತ ನಾನು ಬಿಸಿಲು ಇಟ್ಕೊಂಡೆ. ನೀವು ಇಬ್ಬರು ಒಂಥರ ಹೆಂಗೆ ಅಂತಂದರೆ ಇವಾಗ ಕಂಡೆಂಟಿ ಅಂತ ಹೇಳ್ಬೇಕ ಅಥವಾ ಇನ್ನೂ ಏನು ಹೇಳ್ಬೇಕಾಗಲ್ಲ, ಗೊತ್ತೇ ಆಗಲ್ಲ ಅವರು ಅಂತ ಸಣ್ಣದ ಅಡುಗೆ ಮಾಡ್ಕೊಂಡು ನಾವು ಗೊತ್ತಾಗಲ್ಬೋದು ಗೊತ್ತಾಗೋದು ಅವರು ಸಿ ಹೆಗ್ಗೋಡ್ನವರು ಸಾಗರದವರು ನನ್ನ ಪದೇ ಪದೇ ಸುಬ್ಬಣ್ಣ ನನ್ನ ಜೀವ ಸುಬ್ಬಣ್ಣವ್ರು ನೆನಪಾಗ್ತದೆ ನನ್ನ ಹಾಕೊಂಡಿದ್ದು ಅಂತ ಗೊತ್ತಾಗ್ಬೋದು. ಬಟ್ ತೊಗೊಂಡು ಮತ್ತೆ ನಾವು ಮಾಡ್ಬೋದು ಯಾಕೆ ನಾನು ಅವ್ರದ್ದು ಅಂತ ನಾನು ಇಡೀ ಸಿನಿಮಾ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾನು ಎಲ್ಲೂ ಲೈಟ್ನ ಫೀಲ್ ಮಾಡಲಿಲ್ಲ. ಯಾಕಂದರೆ ನಿಮ್ದು ಹೋಗ್ತಿಲ್ಲ ಬೈಕಾಗ್ತಿರ್ತೀರ ಆ ಬಲ್ಪಿನ ಒಂದಷ್ಟು ಯಾವನ ಮನೆಯಲ್ಲಿ ಇರ್ತೀವಿ ಹೊಗೆ ಇರೋ ಮನೆಯಲ್ಲಿ ನೋಡಿ ಅದು ಹೊಗೆ ಇರ್ತೀವಿ ಅಂತ ಬಲ್ಪೆಲ್ಲ ಒಂಥರ ಕಪ್ಪಾಗಿರ್ತಾರೆ ಅಂದರೆ ಅದು ಹೊಗೆ ಕೂತ್ಕೊಂಡು ಅದಕ್ಕೊಂದು ಲೈಟ್ ಒಂದು ಸುಮ್ಮನೆ ಮಿಣಕ ಮಿಣಕ ಅಂತ ಲೈಟು ಆ ಥರದ ಲೈಟ್ ನನಗೆ ನನಗೆ ಏನೋ ಒಂಥರ ಬುಡ್ಡಿ ದೀಪದ ಲೈಟ್ ನನ್ನ ಫೀಲ್ ಆಗಿದೆ. ನನಗೆ ಇನ್ನೂ ತೆಗೆದುಕೊಂಡು ಒಂದೊಂದು ಸರಿ ಸರ್ ಒನ್ ಅವರ್ ರೆಸ್ಟ್ ಮಾಡಿ ಅಂತ ನಾನು ರೆಸ್ಟ್ ಮಾಡಿಬಿಟ್ಟು ಸರಿ ಆಯಿತು ರೀ ನಾವು ರೆಡಿ ಆಗಿಬಿಟ್ಟು ಬಂದರೆ ಏನು ಮಾಡಿದ್ರು ಲೈಟು ನನ್ನ ಕೆಳಗೆ ಮೇಲೆ ನೋಡ್ಬಿಟ್ಟಿನಿ ಏನು ಮಾಡಿದ ಲೈಟು ಅದೆಲ್ಲ ಸೋರ್ಸ್ ಲೈಟ್ನ ತೊಗೊಂಡಿರೋದು ಅದು ರಾತ್ರಿ 10 ಗಂಟೆನೋ 11 ಗಂಟೆನೋ ಇಲ್ಲ ಇಲ್ಲ ಬೆಳಿಗ್ಗೆ 10 ಗಂಟೆನೋ ಅಂದರೆ ಸಾಯಂಕಾಲ ಹಿಂಗೆ ಆಗ್ತದೆ ಕಣಲ್ಲಿ ಅಂತ ಮತ್ತೆ ತಿರುಗಾ ಬೆಳಗ್ಗೆ ಹಾಕಿಕೊಳ್ಳೋ ನಾವು ಇಟ್ಟುಕೊಂಡು ನನಗೆ ಭಾಳ ಯಾಕಂದರೆ ನಿಮ್ಗೆ ಆ ಥರದಲ್ಲಿ ಯಾಕಂದ್ರೆ ಅವ್ರದ್ದೊಂದು ಪಾತ್ರ ಮಾಡ್ತಾರೆ ಅಂತಂದರೆ ಈಗ ಅದೊಂದು ನನಗೆ ಅದೊಂದು ಆ ಸೋರ್ಸ್ ಉಟ್ಕೊಂಡು ಪಾತ್ರ ಮಾಡ್ತಾರೆ ಅಂತ ವಿಶ್ವಜಿತ್ತು ನಮ್ಮ ಕನ್ನಡದ ಪ್ರತಿಭೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಂತಂದರೆ ಸಂಗೀತಕ್ಕೊಂದು ಪಾತ್ರ ಮಾಡಿದ್ದಾರೆ ಸಂಗೀತ ಮಯೂರ್ ಅವರು ಆ ಸಾಂಗ್ ತುಂಬ ಚೆನ್ನಾಗಿದೆ ಕಂಬಾರ್ ಸಾಂಗ್ ಒಂದು ಹಾಡಿದ್ದೀವಿ ಅದು ನೀವು ಒಪ್ಕೊಂಡಿದ್ದೀರಾ ಅದು ನೀವೇ ಹೇಳಿದಿರಲ್ಲ ನೀವೇ ಹೇಳಿದಿರಲ್ಲ ಹಾಂ ತುಂಬ ಚೆನ್ನ ತುಂಬ ಚೆನ್ನ ತುಂಬ ಚೆನ್ನಾಗಿದೆ ಇದೆಲ್ಲದಕ್ಕೂ ಕಾರಣ ಸರ್ ನೀವು
ನೀವಿಬ್ಬರೇ ಮಾತಾಡಿದ ಹೌದು. ಯಾಕಂದ್ರೆ ನನಗೆ ಒಂದು ಹೊಸ ಪ್ರೊಡ್ಯೂಸರ್ ಕತೆ ಫಸ್ಟ್ ಕಷ್ಟ. ಆಮೇಲೆ ನಮ್ಮ ಎಲ್ಲ ಕನ್ನಡ ಸಿನಿಮಾಗಳನ್ನು ಯಾವುದೂ ತಪ್ಪದೆ ಬಿಡಲ್ಲ, ಇವರು ಎಲ್ಲವನ್ನೂ ನೋಡ್ಕೊಂಡ್ಬಂದಿದ್ದಾರೆ. ಅದೇ ಚೆನ್ನಾಗಿ ಕತೆ ಮಾಡೋಣ ಅಂತ. ಹಿಂಗಾಗಿ ಇದಕ್ಕೆ ಎಲ್ಲರಿಗೂ ನನಗೂ ಸೇರಿಸಿ ಒಂದು ಒಳ್ಳೆ ಉತ್ಸಾಹನ ನೀವು ಸಹಾನುಭೂತಿನ ಕೊಡಬೇಕು. ಇದಕ್ಕೆ ಪ್ರೋತ್ಸಾಹ ಅವಾಗಲೇ ಹೇಳಿದಂಗೆ ಇದು ಪ್ರವಾಹದ ರೀತಿಯಲ್ಲಿ ನಮಗೆ ಈ ಶ್ರೇಣಪಟ್ಟಲ್ಲಿ ಕಾಣುತ್ತಲ್ಲ ಕಾವೇರಿ ನದಿ, ಅದು ಬೇಡ ತಲಕಾವೇರಿ ಹುಟ್ಟುತ್ತಲ್ಲ ಆ ಕಾವೇರಿ ನದಿ ನದಿ ತರ ಹಿಂಗೆ ಪಸರಿಸ್ಕೊಂಡ್ಬಿಟ್ರೆ ಕರ್ನಾಟಕಕ್ಕೆ ನಮಗೆ ಅದನ್ನು ನಿಜವಾಗ ಖುಷಿ ಆಗುತ್ತೆ. ಗೌರವ ಅಂತ ಅದು ಆದ್ರೂ ನಿಂತ್ಕೊಳ್ಳಿ ಸರ್ ಆಗಲಿ ಅಂತ ಬಯಸ್ತೀನಿ. ಹಿಂಗೆ ಅಂತ ಹೇಳಲ್ಲ. ಹಾಗಾಗಿ ಈ ಶಾಖಾಹಾರಿ ನಿಜವಾಗ್ಲೂ ಬೇರೆ ಥರ ಪ್ರಯತ್ನ ಈ ನಮ್ಮ ಚಿತ್ರಕ್ಕೆ ನಮಗೆ ಯೂಟ್ಯೂಬ್ನಲ್ಲಿ ಆಗ್ಬೋದು ಬೇರೆ ಥರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಏನೋ ಸಾಕಷ್ಟು ನಮ್ಮ ಕಲಾವಿದರೆ ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ. ಆಮೇಲಿಂದ ನಮ್ಮ ಸುದೀಪ್ ಸರ್ ನಮಗೆ ವಿಶ್ ಇದನ್ನು ನೋಡಿದ ತಕ್ಷಣ ವಿಶ್ ಮಾಡಿ ಇದನ್ನು ಹೇಳಿದೆ ಸರ್. ಸುದೀಪ್ ಸರ್ ನಿಮಗೆ ಅನಂತ ಅನಂತ ಧನ್ಯವಾದಗಳು. ಹೊಸಬರು ಈ ಒಂದು ಹೊಸ ವಿಶ್ ಮಾಡಿ ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಾ. ಇವತ್ತು ಬಂದು ಸೂರ್ಯ ಆಗ್ಬೋದು ಯೋಗರಾಜ್ ಭಟ್ರು ನಮ್ಗೆ ಇದಕ್ಕೆ ಟೈಟ್ಲನ್ನ ನಮಗೆ ಶಾಕಾಗಿ ಟೈಟ್ಲನ್ನ ನಮಗೆ ಯೋಗರಾಜ್ ಭಟ್ರು ಅದು ಅವತ್ತು ತೋರಿಸಿದ್ರು ತೋರ್ ತಕ್ಷಣ ಯೋಗರಾಜ್ ಭಟ್ರು ಭಾಳ ಖುಷಿ ಪಟ್ಬಿಟ್ಟು ಏನೋ ಬೇರೆ ಥರ ಮಾಡಿದ್ರು ರೀ ಅಂತ ಕೆಳಗೆ ಮೇಲೆ ನೋಡಿದ್ರು. ನೀವ ಹೇಳಾಕೆ ಅಂತ ಅನ್ಕೋ ಮಾಡ್ತಾರ ಚೆನ್ನಾಗಿದೆ 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 ಅಂತ ಅಂದ್ರು ನೀವು ಯೋಗರಾಜ್ ಭಟ್ರು. ಹಾಗಾಗಿ ಎಲ್ಲ ಒಂಥರ ಆ್ಯಡಿಂಗ್ ಪಾಸಿಟಿವ್ ಆ್ಯಡಿಂಗ್ ಆಯ್ತು ಎಲ್ಲದಕ್ಕೂ ಎಲ್ಲದಕ್ಕೂ ಕಲಾವಿದ ಆಗಿರೋದು ಹರಿಣಿಯವ್ರು ನಂಬಿ ಅಯ್ಯೋ ಈ ಕಡೆ ಕೊಟ್ಬಿಟ್ಟಿದ್ದಾರೆ ನೀವು ಸಾರಿ ನಮ್ಮ ಹೀರೋಯಿನ್ ಅಲ್ಲ ಅಪ್ಪ ನಮ್ಮ ಹೀರೋಯಿನ್ ನಮ್ಮ ಸಿನಿಮಾ ನಮ್ಮ ಸಿನಿಮಾ ಹೀರೋಯಿನ್ ನಮ್ಮ ಲೈಫ್ ಹೀರೋಯಿನ್ ಅಲ್ಲಿದ್ದಾರೆ ಹರಿಣಿಯವರು. ಆ ಸನ್ನಿವೇಶಗಳು ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಬಸ್ಸಿನಲ್ಲಿ ಇದ್ರ ಅಡಿಕೆ ಮರದ ಸಂಧಿಯಲ್ಲಿ ಪ್ರೇಮ ನಮ್ಮದು ಅವ್ರಿಗೆ. ಹಂಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಇಲ್ಲಿ ಇದ್ಕೊಂಡು ಒಂದು ರೀತಿಯಾದ ಒಂದು ಶುದ್ಧ ಮನಸ್ಸಿನಿಂದ ಒಂಥರ ಈ ಕನ್ನಡ ತಪ್ಪ ಅಂತ ಒಂದು ಮಾರ್ಜಿನ್ ಜಾಸ್ತಿ ಮಾಡಿಕೊಂಡು ಆ ರೀತಿ ನಮ್ಮ ಕನ್ನಡದ ಕಡೆ ಸಪೋರ್ಟ್ ಮಾಡಬೇಕು ಅಂತ ನೀವು ಸಪೋರ್ಟ್ ಮಾಡಿ ಅಂತ ನನ್ನ ಮನಸ್ಸು ಕೇಳ್ತಕ್ಕಂಥದ್ದು. ಜೈ ಹಿಂದ್ ಜೈ ಕರ್ನಾಟಕ. ಬಾಕಿ ಕಾಣುತ್ತ ಅಲ್ಲಿ ಚೆನ್ನಾಗಿ ಚೆನ್ನಾಗಿ ಎಲ್ಲ ಒಳ್ಳೆ ಬಿಸಿ ಬಿಸಿನ ಅಂಡೆ ಕಾಯಿಸಿ ನೀರು ಕೊಟ್ಟಿದ್ರಲ್ಲ ಅದು ಬೆಳಗ್ಗೆ ಜಾವ ಮೂರುವರೆಗೆ ಮಾಡಿಸ್ತೀನಿ. ಯಾಕೆ ಅಂತ ನಿದ್ದೆ ಬರುತ್ತಲ್ಲ ಸರ್ ಅದಕ್ಕೆ ಮೂರು ಗಂಟೆಗೆ ಎಲ್ಲ ಮುಗಿಸ್ ಮಾಡ್ತೀನಿ ಅಂತ ಹೌದು ಆ ಥರದ್ದು. ಅದು ಪ್ಯೂರ್ ನಿಜವಾಗ್ಲೂ ನನಗೆ ಖುಷಿಯಾಗಿದ್ದು ನಿಜವಾಗ್ಲೂ ಅಂಡಿ ಅಲ್ಲೇ ಕಾಯಿಸಿ ಮಾಡಿಕೊಟ್ರು. ಆಮೇಲೆ ನೋಡಿದ್ರು ಸಾಕು ಸಾಕಂತ ಈ ಬಿಟ್ಟರೆ ಬೇಕಾದ ಚಳಿ ಸರ್ ಕಾಪಾಡೆ ಚಳಿ ಇತ್ತು. ಇನ್ನೂ ಒಂದು ಮಜಾ ಏನಂತಂದ್ರೆ ಅದೇನೋ ಗೊತ್ತಿಲ್ಲ ಸರ್ ನಿಮ್ಮ ಮೂರು ಇದು ಶಾಖಾಹಾರಿ ಅಂತ ಟೈಟ್ಲ್ ಇಟ್ಟಿದ್ದಾರೆ. ಆದರೆ ನಮ್ಗೆ ಆ್ಯಕ್ಚುಲಿ ಆ ಟೈಮಲ್ಲಿ ಚಳಿ ಇರಬೇಕಾಗಿತ್ತು. ನಾಲ್ಕೂವರೆಗೆ ಒಂದರ ವಿಚಿತ್ರವಾಗಿ ಚಳಿ ಶುರುವಾಗೋದು ಮಧ್ಯಾಹ್ನದ ತುಂಬ ಎಂಥ ಶಾಖಾಹಾರಿ ಅಂದರೆ ನಾವು ಈ ಟೈಟ್ಲ್ ಇಟ್ಬಿಟ್ಟು ನಮ್ಗೆ ಯಾಕಪ್ಪ ಹಿಂಗೆ ಹಿಂದೆ ಮುಂದೆ ಮಾಡ್ತಾ ಇದ್ದೀನಿ ಅಂತ ಎಲ್ಲೆಲ್ಲ ಹಿಡಿದು ಹೋಗೋದು ನೀರು ಸರಾಬರ ಅಂತ ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ಆ ಥರದ್ದೊಂದು ಫೀಲ್ ಆಯ್ತು ನಮಗೆ. ಅಷ್ಟೇ ಸಪೋರ್ಟ್ ಮಾಡಿ ನೀವು ಖುಷಿ ಪಡಿ ನಾವು ಖುಷಿ ಪಡ್ತೀವಿ. ಹೌದು ನನಗೆ ಅದಕ್ಕೆ ಇದು ತುಂಬ ಭಾರ ಅಂತ ಅನಿಸ್ಬಿಡ್ತು. ಆಮೇಲೆ ಎಲ್ಲ ಕಲಾವಿದರು ಅದನ್ನು ಶುಭ ಕೋರಿರೋದು ಅದೊಂದು ರೀತಿ. ಯಾಕಂದರೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ನಾನು ಯಾರ್ಯಾರು ಬಂದರು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಅಯ್ಯಯ್ಯೋ ಅಂತ ಅದೊಂದು ಖುಷಿ ಆಯಿತು. ಮುಖ್ಯವಾಗಿ ಇದು ನನಗೆ ಹೇಳಿದ್ರೆ ಬೇಡಪ್ಪ ಅವೆಲ್ಲ ಸುಮ್ಮನೆ ತುಂಬ ಜಾಸ್ತಿ ಆಗುತ್ತೆ ಜವಾಬ್ದಾರಿ ಯಾಕೆ ಸುಮ್ಮನೆ ಬೇಡ ನಾವು ನನ್ನ ಪಡೆ ನಾನು ಹೆಂಗೋ ನೆಡ್ಕೊಂಡು ಹೋಗ್ತೀನಪ್ಪ ಆಮೇಲೆ ಊರಿಗೂ ಇದಕ್ಕೂ ಅಡ್ಡಾಡ್ಕೊಂಡಿರೋ ನನಗೆ ಬೇಡ ಅಂತಂದೆ. ಕೊನೆಗೆ ಅಷ್ಟೇ ಇರಲಿ ಅದು ಅಲ್ಲೇನು ಸೇರ್ಕೊಳ್ಳಲ್ಲ ಇರುತ್ತೆ ಅಷ್ಟೇ ಜೊತೆಗೆ ನಾನು ಅನ್ಪಡ ನಾನು ಆರಾಮಾಗಿರ್ತೀನಿ. ಮತ್ತು ಹಿಂಗೆ ಇದೇ ಥರದ ಒಂದು ಜವಾಬ್ದಾರಿ ಅದನ್ನು ಬೇರೆ ಥರದ ಕೆಲಸ ಮಾಡಬೇಕು ನನಗೆ ಹೆಚ್ಚಿನ ಒಂದು ಸಣ್ಣದಾಗ ಒಂದು ಸಣ್ಣದ ಒಂದು ಸ್ಫೂರ್ತಿ ಸಿಗುತ್ತೆ ಅಂತ. ಈ ಒಬ್ಬಟ್ಟಿಗೆ ಮತ್ತೆ ಸಕ್ಕರೆ ಹಾಕಿ ತುಪ್ಪ ಹಾಕ್ತಾರೆ ಇದು. ಹಾಂ ಅವ್ರ ನಾಟಕ ಅವ್ರು ನನಗಿಂತ ಬಿಸಿ. ಅವರು ಸಂಚಾರಿ ಥಿಯೇಟ್ರು ನಾಟಕಗಳು ಒಂದು ಪ್ರತಿ ವರ್ಷ ಸುಮಾರೊಂದು 25-30 ಜನದ್ದು ಕಾಲೇಜ್ ಹುಡುಗರು ಮಕ್ಕಳು ಅವ್ರ ಜೊತೆ ಅವ್ರು ನನಗಿಂತ ಬಿಸಿ ಆಗಿರ್ತಾರೆ. ಅವರು ಈಗ ನನ್ನ ಮಗಳು ಅದೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಹಾಗಾಗಿ ಹಾಂ ಎಲ್ಲ ಮಾತಾಡ್ತಿರ್ತೀವಿ
ಅದಕ್ಕೆ ಅವ್ರಿಗೇನು ಹಿಂಗೆ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಅವ್ರು ಬರ್ತಾರೆ ಇವತ್ತು ಅಂದ್ಬಿಟ್ಟಂತೆ ರಂಗಭೂಮಿ ಮಾಡಿದ್ವಿ. ಇಲ್ಲ ಅವ್ರು ತಲೆದಂಡ ಸಂಚಾರಿ ವಿಜಯ ಜೊತೆ ಮಾಡ್ತಿದ್ದು, ಹಂಗಾಗಿ ಹೇಳ್ದಲ್ಲ ಸಿನಿಮಾಗಿಂತ ಹೆಚ್ಚಾಗಿ ಕೊಡೋದೆ ವಿಜಯ. ಅದನ್ನು ತುಂಬ ಜವಾಬ್ದಾರಿ ಕೆಲಸಗಳ ಅದು ಅದೊಂದು ನಾವೊಂದು ರೀತಿ ನಮ್ಮ ಗುರುಗಳು ನಮಗೆ ನಾನು ನಿಮ್ಗೆ ಉಚ್ಚರಿಸಿದ್ದೀನಿ ಆ ಉಚ್ಚರ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ರಂಗಭೂಮಿ ಉಚ್ಚರ ಅದನ್ನು ಮಾಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈಗ ಸುಮಾರು ಒಂದು 20 ವರ್ಷ ಆಗ್ತಾ ಬಂತು ನಮ್ಮ ಸಂಚಾರಿ ಸಂಸ್ಥೆ ಸ್ಥಾಪನೆ ಮಾಡಿ, ಸುಮಾರು 250 ಜನ ಹುಡುಗರು ಬಂದಿದ್ದಾರೆ, ಮಕ್ಕಳು ವಿಶೇಷವಾಗಿ ಮಕ್ಕಳು ರೆಡಿ ಆಗ್ತಾರೆ. ನಮ್ಮ ಉದ್ದೇಶ ರಂಗಭೂಮಿ ಸಾಧ್ಯತೆ ಜೊತೆಗೆ ಅವ್ರಿಗೆ ಅಭಿರುಚಿಯನ್ನು ಬೆಳೆಸೋದು, ಹಾಡೋದು, ಕುಣಿಯೋದು ಆಗ್ಬೋದು, ಪೇಂಟಿಂಗ್ ಆಗ್ಬೋದು, ಇದನ್ನು ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇಲ್ಲ. ಹೌದಪ್ಪ ಅಂದ್ಬಿಟ್ಟು ಮಕ್ಕಳು ನಿಜವಾಗ ಅದರ ಅಭಿರುಚಿ ಬೆಳೆಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಮಕ್ಕಳ ಜೊತೆ ದೊಡ್ಡವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ತಂಡದಿಂದ ಬಂದ ಸಂಚಾರಿ ವಿಜಯ ಆಗ್ಬೋದು, ಅರವಿಂದ್ ಕುಪ್ಲಿಕರ್ ಆಗ್ಬೋದು, ಪ್ರಸನ್ನ ಆಗ್ಬೋದು, ಧನುಷ್ ಆಗ್ಬೋದು, ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ. ಚೆನ್ನಾಗಿ ಮಾಡ್ತಿದ್ದಾರೆ ಅವರು. ಎಸ್ ಸರ್, ಏನು ಹೇಳ್ಬೋದು ಮಂಚ ಏನು ಇವಾಗ ಎಲ್ಲ ಅಡುಗೆ ಮನೆಗಳಲ್ಲೂ ಹೋಗಪ್ಪ ಚಾಕು ಅಂತೆ ಚೂರಿ ಅಂತೆ ಕುಂಬಳಕಾಯಿ ಕುಯ್ಯೋಕೆ ಸ್ವಲ್ಪ ದೊಡ್ಡದೇ ತಗೋಬೇಕಲ್ವಾ ಓಣ್ಣ. ಅದೇ ನಾನು ಹೇಳ್ತಿದ್ದೀನಲ್ಲ ಇವಾಗ ಮೆಣಸಿನ್ಕಾಯಿ ಹೆಚ್ಚಾಗಿ ಇಷ್ಟು ತಗೊಂಡು ಸಾಕು, ಈ ಕುಂಬಳಕಾಯಿ ಅಂತ ತೆಂಗಿನಕಾಯಿ ಸರಿ ಸ್ವಲ್ಪ ದೊಡ್ಡದೇ ತಗೋಬೇಕಲ್ಲ. ನಾನು ಕತ್ತರಿಸಾಕಿ ಇನ್ನೊಂದೇ ಮಾಡೋದು, ಚಾಕು ಇಷ್ಟು ತಗೊಂಡು ಚಾಕು ತಗೊಂಡು ಹೋಗಿಲ್ಲ ರಾತ್ರಿ ಎಲ್ಲ ನಾವು ಅದನ್ನೇನು ಸೀರಿಯಲ್ ಮಾಡ್ಬೇಕಂತದ ಆಮೇಲಿಂದ ಅದಕ್ಕೆ ಮುಚ್ಚಿಡ್ಕೊಂಡೆ ಕಸ್ಕ 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 ಅಂತ ಅದನ್ನ 8-9 ಪೀಸ್ ಮಾಡ್ಬೇಕಾಯ್ತು ಮಾಡಿದ್ದೀನಿ. ಯಾಕೆ ಮಾಡಿದೆ ಯಾಕೆ ಮಾಡಲಿಲ್ಲ, ಮಾಡಿದ್ಮೇಲೆ ಉಳಿತೀನ ಉಳಿಯಲ್ವಾ, ಅದು ಅವ್ರ ಕತೆ ಅದು. ಅದು ನಿಜವಾಗ್ಲೂ ನಾನೇ ಮಾಡಿದ್ದ ಅದೇ ಕತೆ ಅದು ಅದೇ ಕತೆ ಅದೇ ಕತೆ ಅದು. ಮತ್ತೆ ಸತ್ವಲ್ಲಿ ಇಟ್ಕೊಂಡಿದ್ದೀನಿ ಮಚ್ಚ ಲಾಂಗ್ ಅಲ್ಲ ಲಾಂಗ್ ಅಲ್ಲ ಅದು ನಿಜವಾಗ್ಲೂ ಉತ್ತರಿಸೋದು ಮಚ್ಚು. ಎಸ್ ಸರ್, ಭಾಳ ಖುಷಿ ಆಗ್ತಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇರುದು ಕೊಟ್ಟಿದ್ದಕ್ಕೆ ನನಗೂ ಗೊತ್ತಿಲ್ಲ. ಅದಕ್ಕೆ ಸಾಕಷ್ಟು ಎಲ್ಲ ಕೆಲಸ ಮಾಡಿ ನಾನು ಇಲ್ಲಿ ಇಷ್ಟು ಮಾಡಿದ್ರೆ ನನಗೆ ಅನಿಸ್ಬಿಡ್ತು. ಎಲ್ಲ ತಂಡ ಎಲ್ಲರೂ ಎಲ್ಲರೂ ಕೆಲಸ ನಿಮಗೆ ನನಗೆ ಸಹಕಾರಿ ತಂಡಕ್ಕೆ ಎಲ್ಲರೂ ಮತ್ತೆ ನಾನು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.